ಇವತ್ತು ರಾತ್ರಿಯಿಂದಲೇ ಇನ್ನಷ್ಟು ಜಿಲ್ಲೆಗಳಿಗೆ ನೈಟ್ ಕರ್ಫ್ಯೂ ಕೊರೋನಾ ಹೆಚ್ಚಳ ಆಗ್ತಾ ಇರುವಂತಹ ಜಿಲ್ಲೆಗಳಲ್ಲಿ ನೈಟ್ ಕರ್ಫ್ಯೂ ಜಾರಿಯಾಗುತ್ತಾ ಈಗ ರಾಜ್ಯದ 7 ಜಿಲ್ಲೆಗಳ 8 ನಗರಗಳಲ್ಲಿ ನೈಟ್ ಕರ್ಫ್ಯೂ ಇದೆ ಅದು ಇನ್ನಷ್ಟು ಜಿಲ್ಲೆಗಳಿಗೆ ವಿಸ್ತರಿಸಲಾಗುತ್ತಾ ಕೆಲವೇ ಕ್ಷಣಗಳಲ್ಲಿ ಟಫ್ ರೂಲ್ಸ್ ಘೋಷಣೆಯಾಗುವ ಚಾನ್ಸಸ್ ಇದೆ ಬಳ್ಳಾರಿ ಮಂಡ್ಯ ಹಾಸನ ಈ ಜಿಲ್ಲೆಗಳಲ್ಲೂ ಕೂಡ ನೈಟ್ ಕರ್ಫ್ಯೂ ಜಾರಿಯಾಗುತ್ತೆ ಕೊಪ್ಪಳ ವಿಜಯಪುರದಲ್ಲೂ ನೈಟ್ ಕರ್ಫ್ಯೂ ಜಾರಿಗೊಳಿಸಲಾಗುತ್ತೆ ಕೊರೋನಾ ತಡೆಯುವಂತ ದೃಷ್ಟಿಯಿಂದ ಬೇರೆ ಜಿಲ್ಲೆಗಳಲ್ಲೂ ನೈಟ್ ಕರ್ಫ್ಯೂ ಜಾರಿಗೊಳಿಸುತ್ತಾ ಸರ್ಕಾರ ಕೊರೋನಾ ಹೆಚ್ಚಿರುವಂತ ಜಿಲ್ಲೆಗಳಲ್ಲೂ ಕರ್ಫ್ಯೂ ವಿಧಿಸುವಂತೆ ತಜ್ಞರು ಸಲಹೆ ಕೊಟ್ಟಿದ್ದು ಅದರ ಬೆನ್ನಲ್ಲೇ ಈಗ ಸಿಎಂ ತುರ್ತು ಸಭೆ ಕೂಡ ನಡೆದು ಮುಕ್ತಾಯಾಗಿದೆ ಹಾಗಿದ್ರೆ ನೈಟ್ ಕರ್ಫ್ಯೂ ಇನ್ನಷ್ಟು ಜಿಲ್ಲೆಗಳಿಗೆ ವಿಸ್ತರಣೆಯಾಗುತ್ತಾ ರಾಜ್ಯದ 8 ನಗರಗಳಲ್ಲಿ ನೈಟ್ ಕರ್ಫ್ಯೂ ಇದೆ ರಾತ್ರಿ 10 ರಿಂದ ಬೆಳಗ್ಗೆ 5 ರವರೆಗೆ ಇವತ್ತು ರಾತ್ರಿಯಿಂದಲೇ ಇನ್ನಷ್ಟು ಜಿಲ್ಲೆಗಳಿಗೆ ನೈಟ್ ಕರ್ಫ್ಯೂ ವಿಧಿಸಲಾಗುತ್ತಾ ನಿನ್ನೆ ರಾಜ್ಯದಲ್ಲಿ 14,000 ಕ್ಕೂ ಅಧಿಕ ಕೊರೋನಾ ಪ್ರಕರಣಗಳು ದಾಖಲಾಗಿದೆ ಸೋಂಕು ಮತ್ತು ಸಾವು ಹೆಚ್ಚಳವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಯಾವ ರೀತಿಯ ಕ್ರಮಗಳಿಗೆ ಸರ್ಕಾರ ಮುಂದಾಗಲಿದೆ ಅನ್ನೋದೇ ಈಗಿರುವ ಕುತೂಹಲ ಸಿಎಂ ನೇತೃತ್ವದ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆಯಿತು ಹೆಮ್ಮಾರಿಗೆ ಬ್ರೇಕ್ ಹಾಕೋಕೆ ಟಫ್ ರೂಲ್ಸ್ ರೆಡಿ ಕೊರೋನಾ ಕಂಟ್ರೋಲ್ಗೆ ಕಠಿಣ ರೂಲ್ಸ್ ಮಾಡಲೇಬೇಕು ಏನಾಗಲಿದೆ ಆ ರೂಲ್ಸ್ ಯಾವ ರೀತಿಯ ಕಠಿಣ ನಿಯಮಗಳನ್ನು ಸರ್ಕಾರ ವಿಧಿಸಲಿದೆ ರಾತ್ರಿ 8 ರಿಂದ ಬೆಳಗ್ಗೆ 6 ರವರೆಗೆ ಕಠಿಣ ನೈಟ್ ಕರ್ಫ್ಯೂ ವಿಧಿಸಲಾಗುತ್ತ ರಾಜ್ಯಾದ್ಯಂತ 144 ಸೆಕ್ಷನ್ ಜಾರಿಗೆ ಕೂಡ ಶಿಫಾರಸು ಮಾಡಿದೆ ತಾಂತ್ರಿಕ ಸಲಹಾ ಸಮಿತಿ ಜನಜಂಗುಳಿ ಸೇರುವಂತಹ ಕಾರ್ಯಕ್ರಮಗಳನ್ನು ಬಂದ್ ಮಾಡುವಂತೆ ಸಲಹೆ ಕೊಟ್ಟಿದೆ ಶಾಲಾ ಕಾಲೇಜು ಬಂದ್ ಮಾಡೋದಕ್ಕೆ ಶಿಫಾರಸು ಥಿಯೇಟರ್ ಕ್ಲೋಸ್ ಮಾಡುವಂತಹ ಶಿಫಾರಸು ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಧಾರ್ಮಿಕ ಕೇಂದ್ರಗಳಿಗೆ ನಿರ್ಬಂಧ ಹೇರುವಂತಹ ಶಿಫಾರಸನ್ನ ತಜ್ಞರು ಮಾಡಿ ಅವರ ವರದಿಯ ಆಧಾರದ ಮೇಲೆ ಮೀಟಿಂಗ್ ನಡೆದು ಮುಕ್ತಾಯಾಗಿದೆ ಹಾಗಿದ್ರೆ ಸಿಎಂ ಏನು ನಿರ್ಣಯ ಆಯಿತು ಅನ್ನೋದನ್ನ ಘೋಷಿಸ್ತಾರ ಇವತ್ತಿನಿಂದಲೇ ಟಫ್ ರೂಲ್ಸ್ ಜಾರಿಯಾಗುತ್ತೆ ಮದ್ಯಪಾನ ಪ್ರಿಯರಿಗೂ ಕೂಡ ಶಾಕ್ ತಟ್ಟುವಂತಹ ಚಾನ್ಸಸ್ ಇದೆ ಬಾರ್ ಪಬ್ ಕ್ಲೋಸ್ ಮಾಡುವಂತಹ ಶಿಫಾರಸು ಮಾಡಿದ್ದಾರೆ ತಜ್ಞರು ಸೋಂಕು ಹೆಚ್ಚಿರುವಂತಹ ಜಿಲ್ಲೆಗಳಲ್ಲೂ ಕೂಡ ಕಠಿಣ ರೂಲ್ಸ್ ಪಕ್ಕಾನ ಬೆಂಗಳೂರಷ್ಟೇ ಅಲ್ಲ ಬೆಂಗಳೂರಲ್ಲಂತೂ ವಿಪರೀತ ಇದೆ ಅದರ ಜೊತೆಗೆ ಇನ್ನುಳಿದ ಯಾವ ಜಿಲ್ಲೆಗಳಲ್ಲಿ ಸೋಂಕು ವ್ಯಾಪಿಸಿದೆಯೋ ಅಂತಹ ಜಿಲ್ಲೆಗಳಲ್ಲೂ ಕೂಡ ಟಫ್ ರೂಲ್ಸ್ ಜಾರಿಯಾಗುತ್ತೆ ಹೋಟೆಲ್ ರೆಸ್ಟೋರೆಂಟ್ಗಳೆಲ್ಲವೂ ಕೂಡ ಮತ್ತೆ ಬಂದ್ ಆಗುತ್ತ ಜಿಮ್ ಪಾರ್ಕ್ಗಳು ಸಂಪೂರ್ಣ ಬಂದ್ ಮಾಡಲಾಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್